ಶ್ರೀರಾಮ ಸಮರ್ಥ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇದೇಹಾಪರಿ ಕಾಲವೂನೀ ಪ್ರಪಂಚ ಮುಮುಕ್ಷೂ ಜನಾಲಾಗಿ ಅಧ್ಯಾತ್ಮಚರ್ಚ ಕರೋಣಿ ಬಹುಲೋಕಜೇ ಮೇಳವೀತಿ. ನಮಸ್ಕಾರ ಚಾ ಬ್ರಹ್ಮ ಚೈತನ್ಯಮೂರ್ತಿ ಅಲಂಕಾಪುರಿ ಪುಣ್ಯಭೂಮಿ ಪವಿತ್ರ ತಿಥೇನಾಂದತೋ ಜ್ಞಾನ ರಾಜಾ ಸುಪಾತ್ರ ದಯಾ ಆಥವೀತಾ ಮಹಾಪುಣ್ಯರಾಶಿ. ನಮಸ್ಕಾರ ಮಾಧಾ ಸದ್ಗುರು ಶ್ರೀ ಜ್ಞಾನೇಶ್ವರಾಶಿ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ಜೈ ಜೈ ರಾಮಕೃಷ್ಣ ಹರಿ. ಶ್ರೀ ಜ್ಞಾನೇಶ್ವರಿ. ಅಧ್ಯಾಯ 11 ವಿಶ್ವರೂಪ ದರ್ಶನ ಯೋಗ. ಸಂಪುಟ 57 ಪಿತಾಶಿಲೋಕಸ್ಯ ಚರಾಚರಸ್ಯ ಸಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ನತ್ವತ್ಸಮೋಸ್ತ್ಯಭ್ಯಧಿಕಃ ಕುತೋನ್ಯೋ ಲೋಕತ್ರಯೇಪ್ಯಪ್ರತಿಮ ಪ್ರಭಾವ. ನೀನೇ ಈ ಚರಾಚರ ಜಗತ್ತಿಗೆ ತಂದೆಯಾಗಿರುವೆ. ಅತ್ಯಂತ ಪೂಜ್ಯ ಹಾಗೂ ಶ್ರೇಷ್ಠನಾದ ಈ ಜಗತ್ತಿನ ಗುರು ಆಗಿರುತ್ತಿ. ಹೇ ಅಪ್ರತಿಮ ಪ್ರಭಾವ, ಸ್ವರ್ಗ ಮರ್ತ್ಯ ಹಾಗೂ ಪಾತಾಳ ಈ ಮೂರೂ ಲೋಕಗಳಲ್ಲಿಯೂ ಕೂಡ ನಿನ್ನಂಥವರು ಬೇರೆ ಯಾರೂ ಇಲ್ಲ. ಅಂದ ಮೇಲೆ ನಿನಗಿಂತ ಹೆಚ್ಚಿನವರು ಎಲ್ಲಿ ಇರುತ್ತಾರೆ? ಜೀ ದಾಣಿತಲೆ ಮಿಯಾ ಸಾಚೆ ಮಹಿಮಾನಾಥ ದೇವಾಚೆ ದೇವೋ ಹೋಯ ಚರಾಚರಾಚೆ ಜನ್ಮಸ್ಥಾನ. ಕೃಷ್ಣ, ನಾನು ನಿಜವಾಗಿ ನಿನ್ನ ಮಹಿಮೆಯನ್ನು ಹೇ ದೇವ ಸರಿಯಾಗಿ ತಿಳಿದಿರುವೆನು. ನೀನೇ ಜನ್ಮಸ್ಥಾನವಾಗಿರುವವನು ಈ ಚರಾಚರ ವಿಶ್ವದ. ಹೇ ಕೃಷ್ಣ, ನಾನು ನಿಜವಾಗಿಯೂ ಈಗ ನಿನ್ನ ಮಹಿಮೆಯನ್ನು ಯಥಾರ್ಥವಾಗಿ ತಿಳಿದಿರುವೆನು. ನೀನೇ ಈ ಚರಾಚರ ವಿಶ್ವದ ಜನ್ಮಸ್ಥಾನವಾಗಿರುವಿ. ಹರಿಹರಾದಿ ಸಮಸ್ತ ದೇವಾತು ಪರಮ ದೇವತಾ ವೇದಾತೇಹಿ ಪಢವಿತ ಆದಿ ಗುರುತು. ಹೇ ದೇವ, ಹರಿಹರಾದಿ ಸಮಸ್ತರಿಗೆ ನೀನೇ ಪರಮ ದೈವತ. ಅವರೆಲ್ಲರಿಗೆ ನೀನೇ ಕಲಿಸಿರುವೆ ವೇದಗಳಿಗೆ, ಆದ್ದರಿಂದ ಆದಿಗುರು ನೀನು. ಹೇ ದೇವ, ಹರಿಹರಾದಿ ಸಮಸ್ತ ದೇವತೆಗಳಿಗೆ ನೀನೇ ಪರಮ ದೈವತವಾಗಿರುವಿ. ಅದೇ ರೀತಿ ವೇದ ವೇದಾಂತಗಳಿಗೆ ನೀನೇ ಕಲಿಸಿರುವಿ, ಆದ್ದರಿಂದ ನೀನೇ ಆದಿಗುರುವಾಗಿರುವಿ. ಗಂಭೀರತು ಶ್ರೀರಾಮ ನಾನಾಭೂತೈಕ ಸಮ ಸಕಲಗುಣಿ ಅಪ್ರತಿಮ ಅದ್ವಿತೀಯ. ಹೇ ಶ್ರೀರಾಮ, ನೀನು ಅತ್ಯಂತ ಗಂಭೀರನು, ನಾನಾಭೂತಗಳಲ್ಲಿ ಸಮಭಾವವುಳ್ಳವನು, ಸರ್ವಗುಣಗಳಲ್ಲಿ ಅಪ್ರತಿಮನು, ಅದ್ವಿತೀಯನು. ಹೇ ಶ್ರೀರಾಮ, ನೀನು ಅತ್ಯಂತ ಗಂಭೀರನಾಗಿರುವಿ. ಅದೇ ರೀತಿ ಸರ್ವಭೂತಗಳಲ್ಲಿ ಸಮಭಾವವುಳ್ಳವನಾಗಿರುವಿ. ಅದೇ ರೀತಿ ಸರ್ವ ಗುಣಗಳಲ್ಲಿ ಅಪ್ರತಿಮನು ಹಾಗೂ ಅದ್ವಿತೀಯನೂ ಆಗಿರುವಿ. ತ್ವಿಜಸಿ ನಾಹಿ ಸರಿಸೇ ಹೇ ಪ್ರತಿಪಾದನಚಿ ಕಾಯಸೆ ತುವಾದಾಲೇನಿ ಆಕಾಶೆ ಸಾಮಾವಿಲೇ ಜಗ. ನಿನಗಿರುವುದಿಲ್ಲ ಸಮಾನವು, ಈ ರೀತಿ ಏಕೆ ಮಾಡಬೇಕು ಪ್ರತಿಪಾದನವು? ನೀನೇ ನಿರ್ಮಿಸಿದ ಆಕಾಶದಲ್ಲಿ ಸಮಾವೇಶವು ಸಂಪೂರ್ಣ ಜಗತ್ತಿನದಾಗಿದೆ. ನಿನಗೆ ಸಮಾನವಾದದ್ದು ಏನೂ ಇರುವುದಿಲ್ಲವೆಂದು ಏಕೆ ಪ್ರತಿಪಾದನೆ ಮಾಡಬೇಕು? ಏಕೆಂದರೆ ನೀನೇ ನಿರ್ಮಿಸಿದ ಆಕಾಶದಲ್ಲಿ ಸಂಪೂರ್ಣ ಜಗತ್ತು ಸಮಾವಿಷ್ಟವಾಗಿರುವುದು. ತಯಾ ತುಜೇ ನಿಪಾಡೆ ದುಜೆ ಐಸೆ ಬೋಲತಾಚಿ ಲಾಜಿಜೆ ಏಥ ಅಧಿಕಾಚಿ ಕೀಜೆ ಗಾಠಿ ಕೇವಿ. ನಿನ್ನಂಥವರು ಇನ್ನೊಬ್ಬರಿರುವರು ನಾಚಿಕೆ ಅನಿಸಬೇಕು ಹೀಗೆ ಹೇಳುವುದಕ್ಕಾದರೂ ಅಂದ ಮೇಲೆ ಶ್ರೇಷ್ಠರಿರುವರು ಎಂಬ ಮಾತೆಲ್ಲಿ? ನಿನ್ನಂಥವರು ಇನ್ನೊಬ್ಬರಿರುವರು ಎಂದು ಹೇಳಲಿಕ್ಕೆ ನಿಜವಾಗಿಯೂ ನಾಚಿಕೆ ಅನಿಸಬೇಕು. ಅಂದ ಮೇಲೆ ನಿನಗಿಂತ ಶ್ರೇಷ್ಠರಿರುವರು ಎಂದು ಹೇಳುವ ಪ್ರಶ್ನೆಯೇ ಇಲ್ಲ. ಮನೋನಿ ತ್ರಿಭುವನಿ ತೂ ಏಕು ತುಜ ಸರಿಸಾನ ಅಧಿಕು ತುಜಾ ಮಹಿಮಾ ಅಲೌಕಿಕು
ನೀನಿದೇವಾನು. ಆದ್ದರಿಂದ ತ್ರಿಭುವನದಲ್ಲಿ ನೀನೊಬ್ಬನು, ಬೇರೆಯವರಿಲ್ಲ, ನಿನ್ನಂಥ ಶ್ರೇಷ್ಠನು. ಆದ್ದರಿಂದ ನಿನ್ನ ಅಲೌಕಿಕ ಮಹಿಮೆಯನ್ನು ವರ್ಣಿಸಲರಿಯನು. ಆದ್ದರಿಂದ ಹೇ ಕೃಷ್ಣ, ಮೂರೂ ಲೋಕಗಳಲ್ಲಿ ನೀನೊಬ್ಬನೇ ಇರುವೆ. ನಿನ್ನಂಥ ಶ್ರೀಕೃಷ್ಣನು ಬೇರೆ ಯಾರೂ ಇರುವುದಿಲ್ಲ. ಆದ್ದರಿಂದ ನಿನ್ನ ಅಲೌಕಿಕ ಮಹಿಮೆಯನ್ನು ನಾನು ಯಾವುದೇ ಶಬ್ದಗಳಿಂದ ವರ್ಣಿಸಲಾರೆನು. ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯಕಾಯಂ ಪ್ರಸಾದಯೇ ತ್ವಾಮಹಮೀಶ ಮೀಢ್ಯಂ ಇತೇವ ಪುತ್ರಸ್ಯ ಸಖೇವ ಸಖ್ಯೋ ಪ್ರಿಯಪ್ರಿಯಾರ್ಹಸಿ ದೇವ ಸೋಢುಂ. ಆದ್ದರಿಂದ ಜಗತ್ತಿಗೆ ಸ್ವಾಮಿ ಹಾಗೂ ಸ್ತೋತ್ರ ಮಾಡಲಿಕ್ಕೆ ಯೋಗ್ಯನಾದ ನಿನಗೆ ನಾನು ದಂಡವತ್ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡುತ್ತೇನೆ. ಪ್ರಸನ್ನನಾಗು. ಹೇ ದೇವ, ತಂದೆಯು ಮಗನ, ಮಿತ್ರನು ಮಿತ್ರನ, ಪ್ರಿಯನು ಪ್ರಿಯೆಯ ಅಪರಾಧಗಳನ್ನು ಸಹನೆ ಮಾಡುವಂತೆ ನನ್ನ ಅಪರಾಧ ನೀನು ಕೃಪೆ ಮಾಡಿ ಸಹಿಸಬೇಕು. ಐಸೇ ಅರ್ಜುನೇ ಮಣಿತಲೆ ಮಗ ಪುಡತಿ ದಂಡವತ್ ಘಾತಲೆ ತೇಥೇ ಸಾತ್ವಿಕಾಚೇ ಆಲೆ ಭರತೇ ತಯ. ಈ ರೀತಿ ಅನ್ನುತ್ತ ಅರ್ಜುನನು ಮತ್ತೆ ಮತ್ತೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಅಷ್ಟಸಾತ್ವಿಕ ಭಾವಗಳು ಅವನ ಹೃದಯವನ್ನು ತುಂಬಿ ಹರಿಯ ತೊಡಗಿದವು. ಆಗ ಅರ್ಜುನನು ಈ ರೀತಿಯಾಗಿ ಅನ್ನುತ್ತಾ ಮತ್ತೆ ಮತ್ತೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಆಗ ಅಷ್ಟಸಾತ್ವಿಕ ಭಾವಗಳು ಅವನ ಹೃದಯದಲ್ಲಿ ತುಂಬಿ ಹರಿಯ ತೊಡಗಿದವು. ಮಗ ಮಣತಸೆ ಪ್ರಸೀದ ಪ್ರಸೀದ ವಾಚಾ ಹೋತಸೆ ಸದ್ಗದ ಕಾಢೀಜಿ ಅಪರಾಧ ಸಮುದ್ರೌನಿ ಮಾತೆ. ಆಗ ಅನ್ನ ತೊಡಗಿದನು ಪ್ರಸೀದ ಪ್ರಸೀದ, ವಾಣಿಯಾಯಿತು ಅತ್ಯಂತ ಗದ್ಗದ. ಅರ್ಜುನನೆಂದನು ಕೃಷ್ಣ, ಹೊರಗೆ ತೆಗೆ ಅಪರಾಧದ ಸಮುದ್ರದಿಂದ ನನ್ನನ್ನು. ಆಗ ಅರ್ಜುನನು ಪ್ರಸೀದ ಪ್ರಸೀದ ಅನ್ನ ತೊಡಗಿದನು. ಆಗ ಅವನ ವಾಣಿಯು ಅತ್ಯಂತ ಗದ್ಗದಿತವಾಯಿತು. ಆಗ ಅರ್ಜುನನು ಹೇ ಕೃಷ್ಣ, ನನ್ನನ್ನು ಅಪರಾಧದ ಸಮುದ್ರದಿಂದ ಹೊರಗೆ ತೆಗೆ ಅಂದನು. ತುಜ ವಿಶ್ವ ಸುಹೃದಾತೆ ಕಹಿ ಸೋಯರ ಪಡೆಯನ ಮನೂಚಿ ಪಾಹಿ ತುಜ ಈಶ್ವರೇಶ್ವರಾಚಿ ಠಾಯಿ ಐಶ್ವರ್ಯ ಕೇಲೆ. ವಿಶ್ವ ಸುಹೃದನಾದ ನಿನಗೆ ಸ್ವಲ್ಪವೂ ಸ್ವಜನ ಭಾವವುಳ್ಳ ನಾವು ಕೊಡಲಿಲ್ಲ ಮಾನವು. ದೇವಾಧಿದೇವನಾದ ನಿನ್ನೊಡನೆ ನಾವು ಆಶ್ಚರ್ಯಕಾರಕ ವ್ಯವಹಾರ ಮಾಡಿದೆವು. ಹೇ ಕೃಷ್ಣ, ವಿಶ್ವ ಸುಹೃದನಾದ ನಿನಗೆ ಸ್ವಜನ ಭಾವವುಳ್ಳ ನಾವು ಸ್ವಲ್ಪವೂ ಮಾನ ಕೊಡಲಿಲ್ಲ. ನಿಜವಾಗಿ ದೇವಾಧಿದೇವನಾದ ನಿನ್ನೊಡನೆ ನಾವು ಆಶ್ಚರ್ಯಕಾರಕ ವ್ಯವಹಾರ ಮಾಡಿದೆವು. ತೂ ವರ್ಣನೀಯ ಪರಿ ಲೋಭೆ ಮಾತೆ ವರ್ಣಿಸೀಪ ಸಭೆ ತರೀಮಿಯ ವಲ್ಗಿಜೆ ಕ್ಷೋಭೆ ಅಧಿಕಾಧಿಕ. ನೀನೇ ವರ್ಣನೀಯ ಆದರೆ ನೀನೇ ಪ್ರೀತಿಯಿಂದ ಸಭೆಯಲ್ಲಿ ನನ್ನನ್ನೇ ವರ್ಣಿಸುತ್ತಿದ್ದರಿಂದ ನಾನೂ ಬಡಬಡಿಸುತ್ತಿದ್ದೆ ಕ್ಷೋಭದಿಂದ ಹೆಚ್ಚೆಚ್ಚಾಗಿ. ವಾಸ್ತವಿಕವಾಗಿ ನೀನೇ ವರ್ಣನೀಯ, ಆದರೆ ನೀನೇ ಅತ್ಯಂತ ಪ್ರೀತಿಯಿಂದ ಸಭೆಯಲ್ಲಿ ನನ್ನನ್ನೇ ವರ್ಣಿಸುತ್ತಿದ್ದಿ. ಆದ್ದರಿಂದ ನಾನೂ ಅತ್ಯಂತ ಕ್ಷೋಭದಿಂದ ಏನೇನಾದರೂ ಹೆಚ್ಚೆಚ್ಚಾಗಿ ಬಡಬಡಿಸುತ್ತಿದ್ದೆನು. ಸದ್ಗುರುನಾಥ ಮಹಾರಾಜ ಕೀ ಜೈ. ಶ್ರೀ ಜ್ಞಾನೇಶ್ವರ ಮಹಾರಾಜ ಕೀ ಜೈ. ಶ್ರೀ ಪಂಢರಿನಾಥ ಮಹಾರಾಜ ಕೀ ಜೈ. ಜಯ ಜಯ ರಘುವೀರ ಸಮರ್ಥ.